ನಮ್ಮ ಕರಿಯರ್ ಶುರುವಾಗಿದ್ದು ಅವರ ಸೀರಿಯಲ್ ಜೊತೆನೇ ಅಮ್ಮನಾಗಮ್ಮ ಅನ್ನೋ ಸೀರಿಯಲ್ಲಿಂದ 10 ವರ್ಷದಿಂದ ನಾನು ಊರು ಬಿಟ್ಟು ಬೆಂಗಳೂರು ಬಂದ ಸಮಯದಲ್ಲಿ ನನ್ನ ಅವ್ರ ಕಡೆ ಸಿನಿಮಾ ಕೂಡ ನಾನೇ ಡೈರೆಕ್ಷನ್ ಮಾಡಿದ್ದು ಕರ್ನಾಟಕದ ಅಡಿಯ. ಅದೊಂದು ಒಂದು ವಂಡರ್ಫುಲ್ ಜರ್ನಿ. ಬಹಳ ಒಬ್ಬ ಸಜ್ಜನ. ನನಗೊಂದು ನೋವು ಏನು ಅಂತ ಹೇಳಿದ್ರೆ ವಯೋಸಹಜ ಕಾಯಿಲೆ ಯಾವುದಾದ್ರೂ ಬಂದು ಅಟ್ಲೀಸ್ಟ್ ಹಂಗಾಗಿತ್ತು ಅಂದರೆ ನನಗೆ ಅಟ್ಲೀಸ್ಟ್ ಒಪ್ಕೋತಿದ್ದೋ ಏನೋ. 85 ವರ್ಷ ಆದರೂ ಅವ್ರು ಆ್ಯಕ್ಟಿವ್ ಇದ್ದಿದ್ದು ಅವ್ರ ಬ್ರೈನ್ ಪ್ರತಿಯೊಂದು ವಿಚಾರ. 10 ಗಂಟೆಗೆ ಫೋನ್ ಮಾಡ್ತೀನಿ ಆಗುತ್ತಾ ರಾತ್ರಿ ಅಂತ ಹೇಳಿದ್ರೆ ನಾನು 10 ಗಂಟೆಗೆ ವಾಪಸ್ ಮಾಡಿಲ್ಲ ಅಂದರೆ 10:05ಕ್ಕೆ ವಾಪಸ್ ಮಾಡ್ತಾಯಿದ್ರು. ಅಂತಹ ಒಬ್ಬ ಹಿರಿಯ ನಟರು ಬ್ರೈನ್ ನಿಷ್ಕ್ರಿಯ ಅಂತ ಕೇಳೋಕ್ಕೆ ತುಂಬ ಒಂದು ಕಷ್ಟ ಆಗ್ತಿತ್ತು. ನಾವು ಇನ್ಕ್ಲೂಡಿಂಗ್ ನಾನು ನೋಡೋದಂಥದ್ದು ರಾಘಣ್ಣ ಸರ್ ನಮ್ಮ ಸೆಟ್ಟಲ್ಲಿ ಶೂಟ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕರ್ನಾಟಕದಲ್ಲಿ ಅವ್ರ ಕಾಲು ಮುಟ್ಟಿ ಸೆಟ್ಟಿಗೆ ಬಂದರೆ ಆಶೀರ್ವಾದ ತೊಗೊಂಡು ಪ್ರತಿಯೊಬ್ಬರು ಅಷ್ಟೇ ವಾಲಂಟಿಯರ್ ಆಗಿ ಪುನಃ ಹೋಗ್ಬೇಕಾದ್ರೆ ಕಾರ್ ಹತ್ತಿಸ್ಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರನ್ನ ಕಾರ್ ಹತ್ತಿಸ್ಬಿಟ್ಟು ಅಪ್ಪಾಜಿ ನಮ್ಮ ತಂದೆಯ ಒಡನಾಡಿಗಳವರು, ಸೊ ನಾನು ನಮ್ಮ ತಂದೆ ಇಲ್ಲ ಅಂತ ಯಾವತ್ತೂ ಅನ್ಸಲ್ಲ, ಇವ್ರ ಮೂಲಕ ನಾನಲ್ಲಿ ನೋಡ್ತಾ ಹೋಗ್ತೀನಿ ಅಂತ ಹೇಳ್ತಿದ್ರು. ಸ್ವಂತ ಒಬ್ಬ ಹಿರಿಯ ನಟರಾದ ನಮ್ಮ ಶಿವರಾಮ್ ಸರ್ ಅಗಲಿದ್ದು ಬಹಳ ನೋವಿನ ಸಂಗತಿ. ಬಟ್ ಇಂಡಸ್ಟ್ರಿಗೆ ಬಹಳ ಮಾರ್ಗದರ್ಶಕರಾಗಿದ್ದರು. ಶಿಸ್ತು, ನಾವು ತುಂಬ ಶಿಸ್ತು. ಅವರು ಯಾವಾಗಲೂ ಅದೇ ಒಂದು ಮಾತು ಹೇಳೋರು ಸಾಮಾನ್ಯವಾಗಿ, ಏನಾದ್ರು ಒಂದು ದಿನ ಶೂಟಿಂಗ್ ಏನಾರು ಪೋಸ್ಟ್ಪೋನ್ ಆಯಿತು ಅಂತ ಹೇಳಿದ್ರೆ ಈಗ ನಾವೆಲ್ಲ ಫೋನ್ ಮಾಡಿ ಹೇಳ್ಬಿಡ್ತೀವಿ ಇವತ್ತು ಮಾಡ್ತಾ ಇಲ್ಲ ಮುಂದಿನ ವಾರ ಮಾಡ್ಕೊಳ್ತೀವಿ ಅಂತ. ಅವ್ರದ್ದು ಆಗ ಒಪ್ತಾನೇ ಇಲ್ಲ. ವ್ಯಾಲಿಡ್ ಕಾರಣಗಳು ಕೊಡ್ಬೇಕು. ಅವ್ರು ಹೇಳ್ತಾ ಇದ್ದಿದ್ದು 35 ವರ್ಷದಿಂದ ಚಿತ್ರರಂಗ ಇದ್ದಿದ್ದು ಚೆನ್ನೈಲಿ ಪ್ರಥಮ್. ಸೊ ಯಾವಾಗಲಾರು ಒಂದು ದಿನ ನಾವು ಶೂಟಿಂಗ್ ಏನಾರು ಮಾಡ್ತೀವಿ ಮಾಡಿಲ್ಲ ಅಂತ ಹೇಳಿದ್ರೆ ಬರೀ ಒಂದೇ ಒಂದು ಫೋನ್ ಡೈರೆಕ್ಟರ್ ಮಾಡಿದ್ರೆ ನಾವು 35 ವರ್ಷದಿಂದ 15 ದಿನಗಳ ಕಾಲ ಲಗೇಜ್ ಎತ್ಕೊಂಡು ಒಂದು ಟ್ರಂಪ್ ಕಾಲ್ಗೆ ಲಗೇಜ್ ಎತ್ಕೊಂಡು ಹತ್ಬಿಡ್ತಾ ಇದ್ವಿ. ನೀವು ಒಂದೇ ಒಂದು ಫೋನ್ಲಿ ಶೂಟಿಂಗ್ ಇದೆ ಇಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀರಾ, ನಂಗೆ ಅದಕ್ಕೆ ಬಹಳ ಕಷ್ಟವಾಗುತ್ತೆ, ಒಂದು ಶಿಸ್ತನ್ನ ಪಾಲಿಸಿ ಅಂತ ಹೇಳ್ತಿದ್ರು. ಸೊ ಅಂಥ ಒಬ್ಬ ಹಿರಿಯ ನಟರು ಮತ್ತು ಇಂಡಸ್ಟ್ರಿಗೆ ಮಾರ್ಗದರ್ಶಕರಾಗಿದ್ದರು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಹಿರಿತನ. ಅವ್ರದ್ದೊಂದು ಖುಷಿ ಏನು ಅಂತ ಹೇಳಿದ್ರೆ ಬಹಳಷ್ಟು ಸಲ ನಾವೇನ ಅಪ್ಪಾಜಿ ನಿಮ್ಮ ಮತ್ತೆ ನಿಮ್ಮ ಮನೆ ಕನ್ಫ್ಯೂಸ್ ಆಗುತ್ತೆ ಒಂಚೂರು ಲೊಕೇಶನ್ ಕಳಿಸಿ ಅಂತ ಹೇಳಿದ್ರೆ ಮನೆ ಅಡ್ರೆಸ್ಸನ್ನು ಮಾತ್ರ ಹೇಳ್ತೀವಿ. ಹೀಗೆ ಇದಿಲ್ಲದೇನೂ ನಾವು ಬಹಳ ವರ್ಷಗಳಿಂದ ಇಲ್ಲೇ ಸಂಸಾರ ನಮ್ಮ ಮನೆ ಇದ್ದಿದ್ದು, ಈಗ ಸ್ವಲ್ಪ ದಿನದಿಂದ ಇಲ್ಲಿ ಚೇಂಜ್ ಆಗಿದೆ, ಈಗೆಲ್ಲ ನಿಮ್ದು ರೂಟ್ ಮ್ಯಾಪ್ ಬಂದಿದೆ, ಅದು ಇಲ್ಲದೇ ಇದ್ದು ನಾವು ಹಾಗೆ ಇದ್ದಿದ್ದು ಅಂತ ಹೇಳ್ತಿದ್ರು. ನನಗೆ ಕೆಲವು ಶಿಸ್ತುಗಳನ್ನ ಹೇಗೆ ಪಾಲಿಸ್ತಾ ಇದ್ರು ಹಾಗೆ ಪಾಲಿಸ್ತಾರೆ. 10 ಗಂಟೆಗೆ ಫೋನ್ ಮಾಡ್ತಿದ್ರೆ ನಾವು ಮಾಡಿಲ್ಲ ಅಂದರೆ 10:05ಕ್ಕೆ ಮಾಡ್ತಿದ್ದಂಥ ಹಿರಿಯ ಮತ್ತು ಮೇಧಾವಿ ನಟರು. ಕಡೆಯದು ಅವ್ರದ್ದು ಇನ್ನಷ್ಟು ಕಲಿಯುವಂಥದ್ದು ಅವ್ರ ಜೊತೆ ಬಹಳಷ್ಟು ನಮಗಿತ್ತು. ತಲೆಮಾರುಗಳಿಗೆ ಅವ್ರ ಮಾರ್ಗದರ್ಶಕರಾಗಿರಲಿ ಅಂತ ನಾನು ಈ ಸಮಯದಲ್ಲಿ ಆ ಕುಟುಂಬಕ್ಕೆ ಶಕ್ತಿ ನೀಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.